ಚಪ್ಪಾಳೆ ತಟ್ಟಿದಷ್ಟು ಅನುದಾನ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರ, ಹಿರಿಯ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರ, ಪ್ರವಾಸೋದ್ಯಮ ಹಾಗೂ ಕಾನೂನು ಮತ್ತು ಸಂಸದೀಯ ವ್ಯವಸ್ಥೆಗಳ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರ, ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಲೋಕೋಪಯೋಗಿ ಸಚಿವರು ಆದಂಥ ಸತೀಶ್ ಜಾರಕಿಹೊಳಿ ಅವರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸವದತ್ತಿ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ವಿಶ್ವಾಸ್ ವೈದ್ಯ ಅವರ, ದೆಹಲಿನಲ್ಲಿ ನಮ್ಮ ವಿಶೇಷ ಪ್ರತಿನಿಧಿಯಾಗಿರ್ತಕ್ಕಂಥ ಮೇಲ್ಮನೆಯ ಸದಸ್ಯರು ಆದಂಥ ಪ್ರಕಾಶ್ ಉಕ್ಕೇರಿ ಅವರ, ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ, ಹಿರಿಯ ಶಾಸಕರಾದಂಥ ರಾಜು ಕಾಗಿ ಅವರ, ಆಶಿಫ್ ಶೇಟ್ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಚನ್ರಾಜ್ ಅವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಶ್ರೀ ವಿನಯ್ ನಾವಲಗಟ್ಟಿ ಅವರ, ಲಕ್ಷ್ಮಣರಾವ್ ಚಿಂಗ್ಳೆ ಅವರ, ಎಲ್ಲ ಅಧಿಕಾರಿ ಸ್ನೇಹಿತರೆ, ಇತರ ಎಲ್ಲ ಆಹ್ವಾನಿತ ಗಣ್ಯರೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಈಗಾಗಲೇ ಮಾತನಾಡದಂಥ ಸಚಿವರುಗಳು ಈ ಸಮಾರಂಭದ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನೀವೆಲ್ಲರೂ ಕೂಡ ಬಹಳ ಹೊತ್ತಿನಿಂದ ಕಾದಿದ್ದೀರಿ. ಮತ್ತೆ ಧಾರವಾಡದಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಎಚ್ ಕೆ ಪಾಟೀಲ್ರು ಆಯೋಜಿಸಿದ್ದಾರೆ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ನಾನು ಬೆಂಗಳೂರಿಗೆ ಹೋಗಬೇಕು. ಹಾಗಾಗಿ ಕಾರ್ಯಕ್ರಮದ ಉದ್ದೇಶ ಈ ರೇಣುಕಾ ಯಲ್ಲಮ್ಮ ದೇವಿ ಈ ಕ್ಷೇತ್ರ ಪುಣ್ಯಕ್ಷೇತ್ರ ಇದೆಯಲ್ಲ, ಈ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಇವತ್ತು ನಾವು ಬಂದ ಮೇಲೆ ರೇಣುಕಾ ಯಲ್ಲಮ್ಮ ದೇವಿಯವರ
ದರ್ಶನವನ್ನು ಮಾಡಿದ್ದೀವಿ. ಆ ದರ್ಶನ ಆದಮೇಲೆ ಎರಡು ಸಮಿತಿಗಳ ಸಭೆಗಳನ್ನು ಮಾಡಿದ್ದೇವೆ. ಒಂದು ಪ್ರವಾಸೋದ್ಯಮ ಮಂಡಳಿ, ಅದರ ಅಧ್ಯಕ್ಷರು ಎಚ್ ಕೆ ಪಾಟೀಲ್. ಇನ್ನೊಂದು ರೇಣುಕಾ ಯಲ್ಲಮ್ಮ ದೇವಿ ಪ್ರಾಧಿಕಾರ, ಅದರ ಅಧ್ಯಕ್ಷರು ರಾಮಲಿಂಗಾರೆಡ್ಡಿಯವರು. ಎರಡೂ ಸಭೆಗಳನ್ನು ಮಾಡಿ ಮುಖ್ಯವಾಗಿ ಈ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು, ಪ್ರವಾಸೋದ್ಯಮ ಮಂಡಳಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು, ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಬರ್ತಾರೆ. ನಮಗೆ ಎಚ್ ಕೆ ಪಾಟೀಲ್ ಹೇಳಿದ್ರು, ಸುಮಾರು 1.5 ಕೋಟಿಗೂ ಹೆಚ್ಚು ಭಕ್ತಾದಿಗಳು ಒಂದು ವರ್ಷಕ್ಕೆ ಬರ್ತಾರೆ. ಅವರಿಗೆ ಈ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇದ್ದಾವೆ, ಆದರೆ ಜಾಗ ಇದೆ. 1087 ಎಕರೆ ಜಮೀನಿದೆ ಅಂತ ಹೇಳಿದ್ರು. ಇಷ್ಟೆಲ್ಲ ಜಾಗ ಇದ್ದರೂ ಕೂಡ ಇದಕ್ಕೆ ಭಕ್ತಾದಿಗಳು ಬಹಳ ಜನ ದೇವಿ ದರ್ಶನಕ್ಕೆ ಬರ್ತಾ ಇದ್ರು ಕೂಡ ಆ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದನ್ನು ಮಾಡಬೇಕು ಅಂತೇಳಿ ಇವತ್ತು ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಒಂದು ಡಾರ್ಮೆಂಟ್ರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ವಾಣಿಜ್ಯ ಮಳಿಗೆಗಳನ್ನು ಕೂಡ ಉದ್ಘಾಟನೆ ಮಾಡಿದ್ದೀವಿ. ಇದು ಒಂದು ಪುರಾತನ ಪೌರಾಣಿಕ ಪ್ರಸಿದ್ಧವಾದಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ವಿಶೇಷವಾಗಿ ರೈತಾಪಿ ವರ್ಗದ ಜನ ಹೆಚ್ಚಾಗಿ ಬರ್ತಾರೆ. ಕರ್ನಾಟಕದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ತಮಿಳ್ನಾಡಿನಿಂದ ಬರ್ತಾರೆ, ಗೋವಾದಿಂದ ಬರ್ತಾರೆ. ಹೀಗೆ ಭಕ್ತಾದಿಗಳು ಬಹಳ ಜನ ಬರ್ತಾರೆ. ವಿಶೇಷವಾಗಿ ಹುಣ್ಣಿಮೆ ದಿನ ಇದೆಯಲ್ಲ, ಅವತ್ತು ಬಹಳ ಜನ ಭಕ್ತರು ಬರ್ತಾರೆ. 10 ಲಕ್ಷಕ್ಕೂ ಹೆಚ್ಚು ಜನ ಹುಣ್ಣಿಮೆ ದಿನಗಳಲ್ಲಿ ಭಕ್ತರು ಬರ್ತಾರೆ. ಎಲ್ಲಿ ಉಳ್ಕೋಬೇಕು ಪಾಪ ಅವರು? ನನಗೆ ಗೊತ್ತಿರೋ ಮಟ್ಟಿಗೆ ಹೆಚ್ಚಾಗಿ ಎತ್ತಿನ ಗಾಡಿ, ನಿಮ್ಮ ಕಡೆ ಚಕ್ಕಡಿ ಅಂತೀರಲ್ವಾ, ನಮ್ಮ ಕಡೆ ಎತ್ತಿನ ಗಾಡಿ ಅಂತೀವಿ, ಆ ಚಕ್ಕಡಿ ಕಟ್ಕೊಂಡು ಬರ್ತಾರೆ. ಆ ಚಕ್ಕಡಿನಲ್ಲೇ ಉಳ್ಕೋತಾರೆ, ಅಲ್ಲೇ ಅಡುಗೆ ಮಾಡ್ಕೊಳ್ಳೋದು, ಅಲ್ಲೇ ಉಳ್ಕೊಳ್ಳೋದು ಮಾಡೋದು ಮಾಡ್ತಾರೆ. ಅದಕ್ಕೆ ಒಂದು ಕನಿಷ್ಠ ಪಕ್ಷ ಒಂದು 7-8 ಸಾವಿರ ಜನರಿಗಾದರೂ ಕೂಡ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು, ಕುಡಿಯೋ ನೀರನ್ನು ಮಾಡಿಕೊಡಬೇಕು, ಟಾಯ್ಲೆಟ್ಗಳನ್ನು ಮಾಡಿಕೊಡಬೇಕು, ಜೊತೆಗೆ ಚೊಕ್ಕಟವಾಗಿ ಇಡಬೇಕು, ಯಾಕಂದರೆ ರೋಗ ರುಜಿನಗಳು ಬರಬಾರ್ದು. ಎಲ್ಲಿ ಜಾಸ್ತಿ ಜನ ಸೇರ್ತಾರೆ ಅಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗ್ತವೆ, ಅದಕ್ಕೋಸ್ಕರ ಮಾಡಬಾರ್ದು. ನಾನು ಅದಕ್ಕೆ ಹೇಳಿದೆ ಅಧಿಕಾರಿಗಳಿಗೆ, ಈ ಉದ್ದೇಶ ಪ್ರಾಧಿಕಾರ ಆಗಿರ್ತಕ್ಕಂಥದ್ದು ಮಂಡಳಿ ಪ್ರವಾಸೋದ್ಯಮ ಕೇಂದ್ರ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು, ಇವೆಲ್ಲ ಮಾಡಬೇಕು, ಮಾಡೋಣ, ಹೆಚ್ಚು ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಮಾಡೋಣ, ಭಕ್ತಾದಿಗಳನ್ನು
ಹೆಚ್ಚು ಜನ ಆಕರ್ಷಣೆ ಮಾಡಬೇಕು, ಹೆಚ್ಚು ಭಕ್ತಾದಿಗಳನ್ನು ಆಕರ್ಷಣೆ ಮಾಡಬೇಕು, ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು, ಇವೆಲ್ಲನೂ ಕೂಡ ಮಾಡೋಣ. ಆದರೆ ಜನರ ಕೋಆಪರೇಷನು ಕೂಡ ಇರಬೇಕಾಗ್ತದೆ ಅಲ್ವಾ? ಈಗ ನಾವು ಬದಲಾವಣೆ ಮಾಡಲಿಕ್ಕೆ ಕೊಟ್ಟಾಗ ಬದಲಾವಣೆಗೆ ಜನರ ಕೋಆಪರೇಷನ್ ಇರಬೇಕಲ್ಲ, ಜನರ ಸಹಕಾರ ಅತ್ಯಂತ ಅವಶ್ಯ. ಅದಕ್ಕೆ ಭಕ್ತಾದಿಗಳಲ್ಲಿ ಮತ್ತು ಈ ಕ್ಷೇತ್ರದ ಜನರಲ್ಲಿ ಮತ್ತು ಈ ಭಾಗದ ಈ ಪುಣ್ಯಕ್ಷೇತ್ರಕ್ಕೆ ಬರ್ತಕ್ಕಂಥ ಎಲ್ಲ ಜನರಲ್ಲಿ ಮನವಿ ಏನಪ್ಪ ಮಾಡ್ತೀನಿ ಅಂತಂದರೆ, ನೀವು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಒಂದು, ಎರಡನೇದು, ಈಗ ಮಳಿಗೆಗಳು ಮಾಡಿದ್ದೀವಿ, ಆ ಮಳಿಗೆಗಳನ್ನ ಉಪಯೋಗಿಸ್ಕೋಬೇಕಾಗ್ತದೆ. ಯಾಕಂದರೆ ಜನರು ಹೊರಗಡೆಯಿಂದ ಬರ್ತಾರೆ, ಹೊರಗಡೆಯಿಂದ ಬಂದವರಿಗೆ ಅನುಕೂಲಗಳನ್ನು ಮಾಡಿಕೊಡಬೇಕು, ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು. ಜೊತೆಗೆ ಯಾವ ಕಾರಣಕ್ಕೂ ಕೂಡ ಕಾನೂನು ಬಾಹಿರವಾಗಿ ಮಳಿಗೆಗಳನ್ನು ಮಾಡ್ಕೊಳ್ಳೋಕ್ಕೂ, ಒಂದು ವೇಳೆ ಕಾನೂನು ಬಾಹಿರವಾಗಿ ಮಳಿಗೆಗಳನ್ನು ಮಾಡ್ಕೊಂಡ್ರೆ, ಯಾರು ಮಳಿಗೆ ಕಾನೂನು ಬಾಹಿರವಾಗಿ ಮಳಿಗೆಗಳನ್ನು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಬೇರೆ ಕಡೆ ಅವಕಾಶ ಮಾಡ್ಕೊಳ್ಳೋಣ. ಆದರೆ ಕಾನೂನು ಬಾಹಿರವಾಗಿ ಮಾತ್ರ ಮಳಿಗೆಗಳನ್ನು ಮಾಡ್ಕೊಳ್ಳೋಕ್ಕೂಡುದು. ಇದರಿಂದ ಏನಾಗ್ತದೆ ಅಂತಂದರೆ, ಈ ಕ್ಷೇತ್ರವೇ ಕಾನೂನು ಬಾಹಿರ ಆಗ್ಬಿಡ್ತದೆ, ಅದನ್ನು ಮಾಡೋಕ್ಕೆ ಹೋಗಬಾರದು. ಇಷ್ಟೆಲ್ಲ ಮಂಡಳಿಗಳು ಮಾಡಿ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು ಯಾಕೆ? ಇದನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಎಚ್ ಕೆ ಪಾಟೀಲರು ಆ ಮೀಟಿಂಗ್ನಲ್ಲೂ ಕೂಡ ಮಾಡಿದ್ರು, ಒಂದು ಮನವಿಯನ್ನು ಇಲ್ಲೂ ಕೂಡ ಮಾಡಿದ್ರು, ಒಂದು ದಾಸೋಹವನ್ನು ಮಾಡಿಕೊಡಬೇಕು. ಕನಿಷ್ಠ ಪಕ್ಷ ಒಂದು 3-4 ಸಾವಿರ ಜನ ಒಟ್ಟಿಗೆ ಊಟ ಮಾಡ್ತಕ್ಕಂಥ ಒಂದು ದಾಸೋಹ ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸರ್ಕಾರ ಮುಂದಿನ ವರ್ಷ 100 ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಇದರ ಜೊತೆಗೆ PWD ಮಿನಿಸ್ಟ್ರಿಗೆ ಹೇಳಿದ್ದೀನಿ, PWD ಮಿನಿಸ್ಟ್ರು ಕೂಡ ಇಲ್ಲಿ ಅಗತ್ಯವಾದಂಥ ರಸ್ತೆಗಳನ್ನು ಮಾಡಿಕೊಡ್ಬೇಕು ಅಂತೆಲ್ಲ ಹೇಳಿದ್ದೀನಿ. ಅದನ್ನು ಎಸ್ಟಿಮೇಟ್ ಮಾಡಿಸಿ ಮೂಲಭೂತ ಸೌಕರ್ಯಗಳನ್ನು ಏನು ಒದಗಿಸ್ಕೊಡ್ಬೇಕು, PWD ಇಲಾಖೆಯಿಂದ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ, ಅದನ್ನು ಕೂಡ ಮಾಡಿಕೊಳ್ಳೋಣ. ಜೊತೆಗೆ ಈಗ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇರಬೇಕು ಅಂತ ಅನಿಸುತ್ತೆ. ಯಾಕಂತಂದರೆ ನಾವು ಫ್ರೀ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಹಿಳೆಯರಿಗೆ ಅಲ್ವಾ? ಈ ಎತ್ತಿನ ಗಾಡಿಲೇ ಬರಬೇಕಾಗಿಲ್ಲ, ಬಸ್ಗಳಲ್ಲಿ ಇದರಲ್ಲಿ ಎಂತದು ಕಾರ್ಗಳಲ್ಲೇ ಬರಬೇಕಾಗಿಲ್ಲ, ಟ್ರ್ಯಾಕ್ಟರ್ಗಳಲ್ಲೇ ಬರಬೇಕಾಗಿಲ್ಲ, ಟೆಂಪೋಗಳಲ್ಲೇ ಬರಬೇಕಾಗಿಲ್ಲ, ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಹೆಣ್ಮಕ್ಕಳಿಗೆ ಉಚಿತ ಪ್ರಯಾಣ, ಹೌದಾ ಅಲ್ಲ? ಏ ಕೈ ಎತ್ತಿರಿ, ಹೆಣ್ಮಕ್ಳಿಲ್ಲೋ ಕಡಿಮೆನಾ? ನಿಮಗೆಲ್ಲರಿಗೂ ಕೂಡ ಫ್ರೀ, ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು, ಯಾರು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ಕೊಂಡ್ಕೋಬೇಕಾಗಿಲ್ಲ. ಎಷ್ಟು? 300 ಕೋಟಿ, 300 ಕೋಟಿ ಸಾರಿಗೆ ಸಚಿವರು ಇಲ್ಲೇ ಇದ್ದಾರೆ. 300 ಕೋಟಿ ಟ್ರಿಪ್ಗಳು, ಈಗ ಟ್ರಿಪ್ ಜನನ 300 ಕೋಟಿ ಮಹಿಳೆಯರು ಈ ಕಾರ್ಯಕ್ರಮವನ್ನು ಜಾರಿಗೆ ಮಾಡಿದ ಮೇಲೆ ಫ್ರೀಯಾಗಿ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ನೀವು ಎಲ್ಲ ಮಂದಿ ದೇವಸ್ಥಾನಕ್ಕೂ ಬರ್ಬೋದು, ಧರ್ಮಸ್ಥಳಕ್ಕೂ ಹೋಗ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹೋಗ್ಬೋದು ಅಲ್ವಾ? ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬೋದು, ತವರು ಮನೆಗಳಿಗೂ ಹೋಗ್ಬೋದು. ಅಕ್ಕ ತಂಗಿರ ಮನೆಗಳಿಗೂ ಹೋಗ್ಬೋದು, ಅಣ್ಣ ತಮ್ಮದಿರ ಮನೆಗಳಿಗೂ ಹೋಗ್ಬೋದು.
ಈ ರೀತಿಯಾಗಿ ಯಾವ ಸರ್ಕಾರನು ಕೂಡ ಮಾಡಿಕೊಟ್ಟಿರಲಿಲ್ಲ. ನಾವು ಇದನ್ನ ಫ್ರೀಯಾಗಿ ಹೆಣ್ಮಕ್ಕಳಿಗೆ ಬಸ್ ಚಾರ್ಜ್ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಮಾಡಿಕೊಟ್ಟಿದ್ದೀವಿ. ಕಾರಣ ಯಾಕಪ್ಪ ಅಂತಂದರೆ, ಇವರು ಪ್ರವಾಸೋದ್ಯಮ ಕೇಂದ್ರಗಳಿಗೆ, ದೇವಸ್ಥಾನಗಳಿಗೆ, ಇತರ ಸ್ಥಳಗಳಿಗೆ ಹೋಗಲಿ, ಮತ್ತು ಕಾರ್ಮಿಕರು ಅವರು ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿಕೊಟ್ಟಿರೋದು. ಮಹಿಳೆ ಇಲ್ಲಿವರೆಗೆ 2023 ಜೂನ್ 11 ತಾರೀಕು ಪ್ರಾರಂಭ ಆಯಿತು ಈ ಕಾರ್ಯಕ್ರಮ. ಇವತ್ತಿನವರಿಗೆ 300 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಹಿಂದೆ ಯಾವಾಗಲಾರು ಮಾಡಿದ್ರ? ಏನು ಬಿ ಜೆ ಪಿಯವರು ಭಾಳ ಧರ್ಮದ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ಭಾಳ ಮಾತಾಡ್ತಾರಲ್ಲ, ಸಂಸ್ಕೃತಿ ಬಗ್ಗೆ, ಸಂಸ್ಕಾರದ ಬಗ್ಗೆ ಭಾಳ ಮಾತಾಡ್ತಾರೆ, ಯಾವತ್ತಾರು ಮಾಡಿದಾರ? ಆಮೇಲೆ ಇದೊಂದೇ ಪ್ರಾಧಿಕಾರ ಮಾಡಲಿಲ್ಲ, ಎಲ್ಲಮ್ಮ ಟೆಂಪಲ್ಗೆ ಪ್ರಾಧಿಕಾರ ಮಾಡಿದ್ರು, ಚಾಮುಂಡೇಶ್ವರಿಗೆ, ಚಾಮುಂಡೇಶ್ವರಿ ಟೆಂಪಲ್ ಇದೆಯಲ್ಲ ಅದಕ್ಕೆ ಒಂದು ಪ್ರಾಧಿಕಾರ ಮಾಡಿದ್ರು, ಹುಲಿಗಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನಲ್ಲಿ ಹುಲಿಗಮ್ಮ ದೇವಸ್ಥಾನ ಇದೆ ಅಲ್ಲಿಗೆ ಒಂದು ಪ್ರಾಧಿಕಾರ ಮಾಡಿದ್ರು, ಘಾಟಿ ಸುಬ್ರಹ್ಮಣ್ಯ ಅದಕ್ಕೆ ಪ್ರಾಧಿಕಾರವನ್ನು ಮಾಡಿದ. ಯಾಕೆ ಮಾಡಿದ್ದೀವಿ ಅಂತಂದರೆ, ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀವಿ. ಈಗ ಸರ್ಕಾರಕ್ಕೆ ಇದಕ್ಕೆ ಎಲ್ಲಮ್ಮ ದೇವಸ್ಥಾನಕ್ಕೆ ಆದಾಯ ಬರ್ತದೆ, ಸರ್ಕಾರವನ್ನು ಸೇರ್ಕೊಂಡ್ರೆ ಅದರ ಜೊತೆಗೆ ಪ್ರಾಧಿಕಾರದ ಮೂಲಕ ಹೆಚ್ಚು ಕೆಲಸಗಳನ್ನು ಮಾಡಿಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಜನ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ದೇವಸ್ಥಾನ ಇದೆಯಲ್ಲ, ಹೆಚ್ಚಾಗಿ ಈ ಕೆಳವರ್ಗದವರೇ ಜಾಸ್ತಿ ಬರೋದು ಈ ದೇವಸ್ಥಾನಕ್ಕೆ, ರೈತರು, ಬಡವರು, ಮಹಿಳೆಯರು ಜಾಸ್ತಿ ಬರೋದು ಅಲ್ವಾ? ಮಹಿಳೆಯರು, ಹೆಣ್ಮಕ್ಕಳು ಅವರೇ ಜಾಸ್ತಿ ಬರೋದು. ದೇಶ ವಿದೇಶಗಳಿಂದ ಬರ್ತಾರೆ ಇಲ್ಲಿಗೆ, ಬರೀ ಮಹಾರಾಷ್ಟ್ರ ಕರ್ನಾಟಕ ಅಷ್ಟೇ ಅಲ್ಲ, ದೇಶ ವಿದೇಶಗಳಿಂದ ಕೂಡ ಇಲ್ಲಿಗೆ ಬರ್ತಾರೆ. ಅಂದರೆ ಬಹಳ ಶಕ್ತಿ ದೇವತೆ ಎಲ್ಲಮ್ಮ ತಾಯಿ ಇದಾರಲ್ಲ, ಶಕ್ತಿ ದೇವತೆ ಅಂತೇಳಿ ನಂಬ್ಕೊಂಡಿದ್ದಾರೆ. ಆದರೆ ಯಾವ ದೇವರೂ ಕೂಡ ಕೆಟ್ಟದ್ದು ಮಾಡಿ ಅಂತ ಬಯಸಲ್ಲ, ಎಲ್ಲ ಒಳ್ಳೇದು ಮಾಡಿ ಅಂತ ಬಯಸೋದು, ಎಲ್ಲರೂ ಮನುಷ್ಯರಾಗಿರಿ ಅಂತ ಬಯಸ್ತಾರೆ. ಬಿ ಜೆ ಪಿಯವರು ಹೇಳ್ತಾರಲ್ಲ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜ ಒಡೆಯತಕ್ಕಂಥ ಕೆಲಸ ಮಾಡ್ತಾರೆ, ಅದು ಹೇಳೋದಿಲ್ಲ ಯಾವ ದೇವರು ಹೇಳಲ್ಲ. ಯಾವ ದೇವರು ಕೂಡ ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಅಂತ ಹೇಳ್ತದೆ ಹೊರತು ದ್ವೇಷಿ ಅಂತ ಹೇಳಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ ದೇವರು ಕೂಡ, ಯಾವ ಧರ್ಮನು ಕೂಡ ಮನುಷ್ಯ ಮನುಷ್ಯನನ್ನು ಪ್ರೀತಿಸಿ ಅಂತ ಹೇಳ್ತಾರೆ. ಈಗ ಬಸವಣ್ಣ ಏನು ಹೇಳಿದ್ದಾರೆ, ಇವನಾರವ ಇವನಾರವ ಎನಿಸದಿರಯ್ಯ, ಇವನ್ ಯಾರಯ್ಯ ಇವನ್ ಯಾ ಅಂತ ಹೇಳಬಿಡಿಯಪ್ಪ, ಇವನ್ ನಮ್ಮವ ಅಂತ ಹೇಳ್ದಯ್ಯ ಅಂತ ಹೇಳ್ಕೊಂಡಿದ್ದಾನಲ್ವಾ, ಅಲ್ವಿನಯ್ಯ? ಅದನ್ನು ಬಿಟ್ಬಿಟ್ಟು ಅದಕ್ಕೆ ಬಸವಣ್ಣವರನ್ನು ನಾವು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಇಡೀ ಕರ್ನಾಟಕಕ್ಕೆ ಬಸವಣ್ಣವರು ಸಾಂಸ್ಕೃತಿಕ ನಾಯಕರು. ಎಲ್ಲಮ್ಮ ಜಾತಿ ಮಾಡಿ ಅಂತ ಹೇಳಿದಾರ, ಕೆಟ್ಟದ್ದು ಮಾಡಿ ಅಂತ ಹೇಳಿದಾರ, ದ್ವೇಷಿ ಅಂತ ಹೇಳಿದಾರ? ಯಾರು ಹೇಳಿಲ್ಲ. ಮತ್ತೆ ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕೋ ಬೇಡ, ಬಡವರು ಶ್ರೀಮಂತರು
ಈ ವ್ಯತ್ಯಾಸ ಬದಲಾವಣೆ ಆಗ್ಬೇಕ ಬೇಡ? ಬಸವಣ್ಣ ಏನ್ ಹೇಳ್ದ? ಸಮಾಜ ನಿರ್ಮಾಣ ಆಗ್ಬೇಕು. ಅಂಬೇಡ್ಕರ್ ಏನ್ ಹೇಳಿದ್ರು? ಸಮಾಜ ನಿರ್ಮಾಣ ಆಗ್ಬೇಕು. ಗಾಂಧೀಜಿ ಏನ್ ಹೇಳಿದ್ರು? ಸರ್ವೋದಯ ಆಗ್ಬೇಕು ಅಂತ ಹೇಳಿದ್ರು ಅಲ್ವಾ? ಸರ್ವೋದಯ ಅಂದ್ರೇನು? ಎಲ್ಲರ ಉದಯ ಆಗ್ಬೇಕು, ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಅದಕ್ಕೋಸ್ಕರನೇ ನಾವು ಈ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿದ್ದು. ಮಹಿಳೆಯರಿಗೆಲ್ಲ ಫ್ರೀಯಾಗಿ ಉಚಿತವಾಗಿ ಪ್ರಯಾಣ ಮಾಡತಕ್ಕಂಥ ಅವಕಾಶವನ್ನು ಒದಗಿಸಿಕೊಂಡದ್ದು. ಗೃಹ ಲಕ್ಷ್ಮಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಮಹಿಳೆ ಮನೆ ಯಜಮಾನಿಗೆ 1,21,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಹಿಂದೆ ಯಾವಲಾರು ಕೊಡ್ತಿದ್ರ ಹೇಳಿ ನೀವೇ? 2,000 ಕೊಡ್ತಿದ್ರ? ಅದನ್ನು ಕೊಡಕ್ ಮಾಡೋದು. ಈಗ ನಿಮ್ಮ ಬೆಳಗಾಂನವರೇ ಒಬ್ಬರ ಹೆಣ್ಮಗಳು ನನಗೆ ಸಿಕ್ಕಿದ್ಲು. ಹೋದ್ಸಾರಿ ಬಂದಿದ್ದಾಗ ಸಿಕ್ಕಿದ್ಲು. ಯಾವ ಊರು ಅದು? ರಾಯ್ಬಾಗ್ ತಾಲೂಕಿನವರು. ಆ ಯಮ್ಮನಿಗೆ 10 ತಿಂಗಳಲ್ಲೂ 20,000 ರೂಪಾಯಿ ಬಂದ್ಬಿಟ್ಟದೆ. ಏನು ಮಾಡೋದು 20,000 ರೂಪಾಯಿನ? ಊರಿಗೆಲ್ಲ ಒಬ್ಬಟ್ಟು ಊಟ ಹಾಕ್ಬಿಟ್ರು. ಎಂಥದ್ದು? ಹೋಳಿಗೆ ಊಟ ಹಾಕ್ಬಿಟ್ರು. ಇನ್ನೊಬ್ಬ ಹೆಣ್ಮಗಳು ಹೇಳಿದ್ಲು, ನನ್ನ ಸೊಸೆಗೆ ಈ ಬಳೆ ವ್ಯಾಪಾರ ಮಾಡ್ತಕ್ಕಂಥ ಅಂಗಡಿ ಇಟ್ಕೊಟ್ಟು ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ನೋಡಿ, ಈ BJP ಅವರು ಏನು ಮಾಡ್ತಿದ್ರು, ಅತ್ತೆ ಈ ಕಾರ್ಯಕ್ರಮ ಜಾರಿ ಮಾಡಿಬಿಟ್ರೆ, ಗೃಹಲಕ್ಷ್ಮಿ ಕಾರ್ಯಕ್ರಮ ಜಾರಿ ಮಾಡಿಬಿಟ್ರೆ ಅತ್ತೆ ಸೊಸೆಗೆ ಜಗಳ ಶುರುವಾಗ್ಬಿಡ್ತದೆ. ಜಗಳ ಶುರುವಾಯ್ತಾ? ಸೊಸೆಗೆ ಬಳೆ ಅಂಗಡಿ ಇಟ್ಕೊಳ್ಳು ಅಂತ ಹೇಳಿದ್ರೆ ಅತ್ತೆ ಸೊಸೆ ಜಗಳನ? ಗೃಹ ಜ್ಯೋತಿ ಕಾರ್ಯಕ್ರಮ 200 ಯೂನಿಟ್ವರೆಗೆ ಫ್ರೀ ಕರೆಂಟೇ ಕಟ್ಟಾಗಿಲ್ಲ ಅಲ್ವೇನಯ್ಯ? ಯಾರು ಮಾಡಿದ್ರೆ? ಹಿಂದೆ ಮಾಡಿದ್ರೆ ಯಾರಾದ್ರೂ? BJP ಅವರು ಮಾಡಿದ್ರ? ಮತ್ತೆ ಬುರುಡೆ ಒಡೆಯದ? ಸುಳ್ಳು ಹೇಳೋದು? ನನಗೆ ಗೊತ್ತಿಲ್ಲ. ಆ BJP ಅವರು ಏನಾಗ್ಬಿಡ್ತದೆ, ಅವ್ರಿಗೆ ಗೆಲ್ಲಿಸ್ಬಿಡ್ತೀರಿ. ನೀವಲ್ಲ, ನೀವು ಯಾರು? ನೀವು ಇಲ್ಲಿ ಬಂದಿರೋರು ಯಾರು ಓಟ್ ಹಾಕಿಲ್ಲ ಅನ್ನೋ ಕಾಣಿಸುತ್ತೆ BJP ಗೆ. ಬೇರೆಯವರು ಓಟ್ ಹಾಕಿ ಗೆಲ್ಲಿಸ್ಬಿಡ್ತಾರೆ. ನಾವು 9 ಜನ ಗೆದ್ದಿದ್ದು, ಅವರು 17 ಜನ ಗೆದ್ದುಬಿಟ್ರು. BJP ಅವರು ಇಬ್ಬರು JDS ನವ್ರು ಗೆದ್ದುಬಿಟ್ರು. ನೋಡಿ, ಏನೂ ಮಾಡದೆ ಗೆಲ್ಲಿಸ್ತಿದ್ರೆ ಹಿಂಗೆ ಅವ್ರಿಗೆ ಏನಾದ್ರು ಮಾಡಿದಾರ? ನಾನು ಇವ್ರು ಹೇಳಿದ್ರು, ವೈದ್ಯ ಹೇಳಿದ್ರ, ಹಿಂದೆ ನಾನು ಮುಖ್ಯಮಂತ್ರಿ ಇರುವಾಗ, HK ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಾಗ, ಇಲ್ಲಿ ಕುಡಿಯೋ ನೀರು ಮಾಡಿಕೊಟ್ಟವ್ರು ಯಾರು? ನಾವೇ ಅಲ್ಲ, HK ಪಾಟೀಲ್ರಲ್ಲ. ಅವ್ರೇನು ಮಾಡಿದ್ರು 5 ವರ್ಷ 4 ವರ್ಷ ಏನು ಮಾಡಿದ್ರು? ಎಲ್ಲಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ? ಏನಾರು ಮಾಡಿದ್ರ? ರಸ್ತೆ ಮಾಡಿಕೊಟ್ರ? ಡಾರ್ಮೆಟ್ರಿಗಳು ಕಟ್ಟಿಸ್ಕೊಟ್ರ? ಏನೂ ಮಾಡಲಿಲ್ಲ. ಬಡವರಿಗೆ 5 ಕೆಜಿ ಅಕ್ಕಿ ಹೆಚ್ಚಾಗಿ ಕೊಟ್ಟವ್ರು ಯಾರು? ನಾನಲ್ಲ. ಮತ್ತೆ BJP ಅವ್ರದ್ದೇನು? ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 3,000 ರೂಪಾಯಿ 1,500 ರೂಪಾಯಿ ಕೊಟ್ಟವ್ರು ಯಾರು? ಇವೆಲ್ಲ ಬಡವ್ರಿಗೋಸ್ಕರ ಎಲ್ಲ ಕಾರ್ಯಕ್ರಮ ಮಾಡಿದ್ದು. ನೀವು ಯೋಚನೆ ಮಾಡಿ, BJP ಅವರು ಏನು ಮಾಡಿದ್ರು, ನಾವೇನು ಮಾಡಿದ್ರು? ಅವ್ರು ಏನೂ ಮಾಡಿದ್ರೆ ಪ್ರಚಾರ ಹಿಂದೂಗಳ ಹೆಸರಿನಲ್ಲಿ, ಹಿಂದೂ ಧರ್ಮದ ಹೆಸರಿನಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ಜನರನ್ನ ದಾರಿ ತಪ್ಪಿಸಿ ಸಮಾಜ ಒಡೆದು ಜಾತಿ ಧರ್ಮಗಳ ಹೆಸರಿನಲ್ಲಿ ಮಾಡ್ತಕ್ಕಂಥವ್ರು
ಇಂತವರಿಗೆ ದಯಮಾಡಿ ನೀವು ಎಚ್ಚರಿಕೆ ವಹಿಸಬೇಕಾಗ್ತದೆ. ಇಲ್ಲದೆ ಹೋದರೆ ಈ ನಾಡು ಉಳಿಯಲ್ಲ, ಈ ದೇಶ ಉಳಿಯಲ್ಲ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಈ ನಾಡು ಈ ದೇಶ ಉಳಿಯಬೇಕಾದ್ರೆ ಬಿಜೆಪಿಯವ್ರನ್ನ ದೂರ ಇಡಬೇಕು. ಈಗ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾನು ಬಡವ್ರ ಪರವಾಗಿ ಕೆಲಸ ಮಾಡ ಶುರು ಮಾಡಿದ ಮೇಲೆ ಕೆಲಸ ಒಂದು ಈ ಸಾರಿ ಅಧಿಕಾರಕ್ಕೆ ಬಂದಮೇಲೆ ಹಿಂದೆನೂ ಮಾಡಿದ್ದೋ ಈಗಲೂ ಮಾಡ್ತಾ ಇದ್ದೀವಿ. ಬಂದಮೇಲೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ತೆಗಿಬೇಕು. ನಾನು ಹೇಳಿದೆ, ಏ ನೋಡ್ರಿ ಬಿಜೆಪಿಯವರೇ, ಎಲ್ಲಿವರೆಗೆ ಈ ರಾಜ್ಯದ ಜನರ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡ್ಸೋಕ್ಕಾಗಲ್ಲ. ನೀವೊಂದು ಜೊತೆ ಇರ್ತೀರಿ ಅಲ್ವಾ? ಏನ್ರಿ ಕೈ ಎತ್ತಿರಿ ನೋಡೋಣ. ಅವರು ಜನಶಕ್ತಿ ಮುಂದೆ ಯಾವ ಶಕ್ತಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ? ಜನಶಕ್ತಿನೇ ಬಹಳ ಮುಖ್ಯ. ಅದಕ್ಕೋಸ್ಕರ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಬೇಕು. ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆ ಇರಿ. ಆಗ್ಬೋದಾ? ಇದು ನಮ್ಮ ಸರ್ಕಾರ ಇನ್ನೂ 3.5 ವರ್ಷ ಇರ್ತದೆ. ಈ 3.5 ವರ್ಷದಲ್ಲಿ ಎಲ್ಲಮ್ಮನಿಂದ ಬರ್ತಾರೆ, ಗೋವಾದಿಂದ ಬರ್ತಾರೆ, ಹೀಗೆ ಭಕ್ತಾದಿಗಳು ಬಹಳ ಜನ ಬರ್ತಾರೆ. ವಿಶೇಷವಾಗಿ ಹುಣ್ಣಿಮೆ ದಿನ ಇದೆಯಲ್ಲ, ಅವತ್ತು ಬಹಳ ಜನ ಭಕ್ತರು ಬರ್ತಾರೆ. 10 ಲಕ್ಷಕ್ಕೂ ಹೆಚ್ಚು ಜನ ಹುಣ್ಣಿಮೆ ದಿನಗಳಲ್ಲಿ ಭಕ್ತರು ಬರ್ತಾರೆ. ಎಲ್ಲಿ ಉಳ್ಕೋಬೇಕು ಪಾಪ ಅವರು? ನನಗೆ ಗೊತ್ತಿರೋ ಮಟ್ಟಿಗೆ ಹೆಚ್ಚಾಗಿ ಎತ್ತಿನ ಗಾಡಿ, ನಿಮ್ಮ ಕಡೆ ಚಕ್ಕಡಿ ಅಂತೀರಲ್ವಾ, ನಮ್ಮ ಕಡೆ ಎತ್ತಿನ ಗಾಡಿ ಅಂತೀವಿ, ಆ ಚಕ್ಕಡಿ ಕಟ್ಕೊಂಡು ಬರ್ತಾರೆ. ಆ ಚಕ್ಕಡಿನಲ್ಲೇ ಉಳ್ಕೋತಾರೆ, ಅಲ್ಲೇ ಅಡುಗೆ ಮಾಡ್ಕೊಳ್ಳೋದು, ಅಲ್ಲೇ ಉಳ್ಕೊಳ್ಳೋದು ಮಾಡೋದು ಮಾಡ್ತಾರೆ. ಅದಕ್ಕೆ ಒಂದು ಕನಿಷ್ಠ ಪಕ್ಷ ಒಂದು 7-8 ಸಾವಿರ ಜನರಿಗಾದರೂ ಕೂಡ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು, ಕುಡಿಯೋ ನೀರನ್ನು ಮಾಡಿಕೊಡಬೇಕು, ಟಾಯ್ಲೆಟ್ಗಳನ್ನು ಮಾಡಿಕೊಡಬೇಕು, ಜೊತೆಗೆ ಚೊಕ್ಕಟವಾಗಿ ಇಡಬೇಕು. ಯಾಕಂದರೆ ರೋಗ ರುಜಿನಗಳು ಬರಬಾರ್ದು. ಎಲ್ಲಿ ಜಾಸ್ತಿ ಜನ ಸೇರ್ತಾರೆ ಅಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರ ಮಾಡಬಾರ್ದು. ನಾನು ಅದಕ್ಕೆ ಹೇಳಿದೆ ಅಧಿಕಾರಿಗಳಿಗೆ, ಈ ಉದ್ದೇಶ ಪ್ರಾಧಿಕಾರ ಆಗಿರ್ತಕ್ಕಂಥದ್ದು ಮಂಡಳಿ ಪ್ರವಾಸೋದ್ಯಮ ಕೇಂದ್ರ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು, ಇವೆಲ್ಲ ಮಾಡಬೇಕು, ಮಾಡೋಣ. ಹೆಚ್ಚು ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಮಾಡೋಣ. ಭಕ್ತಾದಿಗಳನ್ನು ಹೆಚ್ಚು ಜನ ಆಕರ್ಷಣೆ ಮಾಡಬೇಕು, ಹೆಚ್ಚು ಭಕ್ತಾದಿಗಳನ್ನು ಆಕರ್ಷಣೆ ಮಾಡಬೇಕು, ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು, ಇವೆಲ್ಲನೂ ಕೂಡ ಮಾಡೋಣ. ಆದರೆ ಜನರ ಕೋಆಪರೇಷನು ಕೂಡ ಇರಬೇಕಾಗ್ತದೆ ಅಲ್ವಾ? ಈಗ ನಾವು ಬದಲಾವಣೆ ಮಾಡಲಿಕ್ಕೆ ಹೊರಟಾಗ ಬದಲಾವಣೆಗೆ ಜನರ ಕೋಆಪರೇಷನ್ ಇರಬೇಕಲ್ಲ, ಜನರ ಸಹಕಾರ ಅತ್ಯಂತ ಅವಶ್ಯ. ಅದಕ್ಕೆ ಭಕ್ತಾದಿಗಳಲ್ಲಿ ಮತ್ತು ಈ ಕ್ಷೇತ್ರದ ಜನರಲ್ಲಿ ಮತ್ತು ಈ ಭಾಗದ ಈ ಪುಣ್ಯಕ್ಷೇತ್ರಕ್ಕೆ ಬರ್ತಕ್ಕಂಥ ಎಲ್ಲ ಜನರಲ್ಲಿ ಮನವಿ ಏನಪ್ಪ ಮಾಡ್ತೀನಿ ಅಂತಂದರೆ, ನೀವು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು. ಒಂದು, ಎರಡನೇದು, ಈಗ ಮಳಿಗೆಗಳು ಮಾಡಿದ್ದೀವಿ, ಆ ಮಳಿಗೆಗಳನ್ನ ಉಪಯೋಗಿಸ್ಕೋಬೇಕಾಗ್ತದೆ. ಯಾಕಂದರೆ ಜನರು ಹೊರಗಡೆಯಿಂದ ಬರ್ತಾರೆ, ಹೊರಗಡೆಯಿಂದ ಬಂದವರಿಗೆ ಅನುಕೂಲಗಳನ್ನು ಮಾಡಿಕೊಡಬೇಕು, ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು. ಜೊತೆಗೆ ಯಾವ ಕಾರಣಕ್ಕೂ ಕೂಡ ಕಾನೂನು ಬಾಹಿರವಾಗಿ ಮಳಿಗೆಗಳನ್ನು ಮಾಡ್ಕೊಳ್ಳೋಕ್ಕೂ